ಇಲ್ಲ ಒಂದ್ಸ ಇನ್ನು ಅಷ್ಟು ಬಂದಿಲ್ಲ. ಆತರ ಕೇಳದಿರೋ ತರ ಅವ್ರ ತಾಯಿ ನೋಡ್ಕೊಂತ ಅಂದ್ರೆ, ಅತ್ತಿಗೆ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವತ್ತೂ ಚಿರುನ ಚಿರು ಮೇಲೆ ಗೌರವ 100% ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಬಟ್ ಚಿರು ಇಲ್ಲ ಅನ್ನೋ ತರ ಯಾವತ್ತೂ ಅತ್ತಿಗೆ ನೋಡ್ಕೊಂಡಿಲ್ಲ. ಯಾರೇ ಆಗ್ಲಿ ಫ್ಯಾಮಿಲಿಯಲ್ಲಿ ಅದೊಂದು ಆಗ್ಬಾರ್ದು ಅನ್ನೋದೇ ಎಲ್ಲರಿಗೂ, ಎಲ್ಲಿ ಅಪ್ಪ ಅಂತ ಕೇಳಬಾರ್ದು ಅನ್ನಂಗೆ ನೋಡ್ಕೊಂತಾರೆ. ಅದು ಸುಂದರರಾಜ ಅವ್ರು ಆಗಿರ್ಬೋದು, ಅಂಕಲ್ ಪ್ರಮೀಳಾ ಜೋಶಿ ಮೇಡಮ್ ಆಗಿರ್ಬೋದು, ನಮ್ಮ ಅರ್ಜುನ ಅಂಕಲ್ ಆಗಿರ್ಬೋದು, ನಮ್ಮ ತಾಯಿ ತಂದೆ ಎಲ್ರಿಗೂ ಒಂದೇ ಮೋಟೋ ಇರೋದು, ಎಲ್ಲಿ ಅಪ್ಪ ಅಂತ ಕೇಳಬಾರ್ದು, ಅಷ್ಟು ಚೆನ್ನಾಗಿ ನಾವು ನೋಡ್ಕೊಬೇಕು ಅನ್ನೋ ಒಂದು ಮೋಟೋ ಇದೆ. ಸೊ ಅದನ್ನು ಟ್ರೈ ಮಾಡ್ತೇವೆ. ಪರ್ಟಿಕ್ಯುಲರ್ ಆಗಿ ಚಿರು ಅವರು ತಮ್ಮ ಸಿನಿಮಾದ ಹೇಳಿ ಬೆಳೆದ್ರೆ ಏನೇ ಇರಲಿ, ನಿಮ್ಮ ಸಿನಿಮಾದ ಸಕ್ಸಸ್ನ ತುಂಬ ಸಂಭ್ರಮಿಸ್ತಾ ಇತ್ತು. ಈ ಹಂತಕ್ಕೆ ಅಂದ್ರೆ ಈಗ ನಿಮ್ಮ ಮಾಡಿ ಬೇರೆದ್ದೇ ಒಂದು ಹಂತಕ್ಕೆ ಕಲ್ತಾ ಇರೋಂಥ ಸಂದರ್ಭ ಹೇಗೆ ಅವ್ರಿಗೆ? ಯೂಶಲಿ ಈ ಅದ್ದೂರಿ ಬಹುದು ಭರ್ಜರಿ ಎಲ್ಲ ನಾನು ಸಿನಿಮಾ ಡಬ್ಬಿಂಗ್ ಆದ್ಮೇಲೆ ನಾವು ಒಂದು ಒಂದು ರನ್ ಥ್ರೂ ಮಾಡ್ತೇವೆ, ಅಂದ್ರೆ ಒಂದು ಟ್ರಿಮ್ಮಿಂಗ್ ಎಲ್ಲ ಮಾಡಿ ಫೈನಲ್ ವರ್ಷನ್ ಅಂತ ಇರುತ್ತಲ್ಲ ಫಸ್ಟ್ ಹಾಫ್, ಅದು ನಾನು ವಿತೌಟ್ ರೀ ರೆಕಾರ್ಡಿಂಗ್ ಕೊಡೋದಕ್ಕಿಂತ ಮುಂಚೆ ಅದನ್ನ ನಾನು ನೋಡೋಕೆ ಹೋಗಲ್ಲ ಯೂಶಲಿ. ಏ ಇಲ್ಲ ಇಲ್ಲ ನಂಗೆ ಒಂಥರ ಎಂಬಾರಿಸಿದೆ, ಇನ್ನೊಂಚೂರು ಕರೆಕ್ಷನ್ಸ್ ಮಾಡ್ಕೊಂಡು ಈ ಥರ ನಾನು ನೋಡ್ತಾ ಇರಲಿಲ್ಲ. ನಮ್ಮಣ್ಣ ಏ ಇರೋ ಇರೋ ಮಗ ನಾನು ಹೋಗಿ ನೋಡ್ಕೊಬರ್ತೀನಿ. ಸೊ ಈ ಯೂಸ್ ಟು ಗಿವ್ ದ ರಿವ್ಯೂ, ಏ ಇಲ್ಲ ಒಂಚೂರು ಇದಾಗಿದೆ ಕಣೋ ಇದಾಗಿದೆ ಕಣೋ, ನಾನು ಮಾಡಿದ ಮಿಸ್ಟೇಕ್ಸ್ ನೀನು ಮಾಡಬೇಡಣ. ಸೊ ಆ ಥರ ಡೈರೆಕ್ಟಾಗಿ ನಾನು ಮಾಡಿದ ಮಿಸ್ಟೇಕ್ಸ್ ನೀನು ಮಾಡಬೇಡ, ನಾನು ಇಲ್ಲೇ ಹಿಡಿದಿದ್ದೀನಿ ನೀನು ಅಲ್ಲಿ ಹಿಡಬೇಡ ಅಂತ, ಈ ವಾಸ್ ಅ ಶೀಲ್ಡ್. ಸೊ ಇವಾಗಲೂ ಅಷ್ಟೇ, ಮಾರ್ಟಿನ್ ಫಸ್ಟ್ ಹಾಫ್ ಆಗಿದೆ, ಟ್ರಿಮ್ಮಿಂಗ್ ಎಲ್ಲ ಆಗಿದೆ, ಬಂದು ನೋಡಿ ಅಂದ್ರೂ ಅಫ್ಕೋರ್ಸ್ ನೋಡಿದೆ. ಬಟ್ ಅವಾಗಲೂ ನಾನು ನಮ್ಮ ಅಣ್ಣನ ಮಿಸ್ ಮಾಡಿಕೊಂಡೆ, ಜೊತೆಗೆ ಇದ್ದಿದ್ರೆ ನೋಡ್ಬೇಕಾದ್ರೂ ನಾನು ಡೈರೆಕ್ಟ್ರಿಗೆ ಹೇಳಿ ಒಂದು ಚೇರ್ ಹಾಕೊಂಡು ಖಾಲಿ ಚೇರಲ್ಲಿ ಹಂಗೆ ನೋಡಿದ್ದು, ಜೊತೆಗೆ ಅಣ್ಣ ಇದ್ದಾನೆ ಫೀಲಲ್ಲಿ. ಒಂದು ಸ್ಟುಡಿಯೋ ಅಂದರೆ ಮೂರ್ನಾಲ್ಕು ಜನ ಕೂತ್ಕೊಡೋಂಥ ಸ್ಟುಡಿಯೋ ಬುಕ್ ಮಾಡಿದಾಗ ಎಕ್ಸ್ಟ್ರಾ ಒಂದು ಚೇರ್ ಹಾಕೊಂಡು ನೋಡಿದ್ವಿ. ಅಣ್ಣನ ಕೊನೆ ಸಿನಿಮಾ ರಾಜಮಾರ್ತಾಂಡ ಆಗಿದೆ, ನೀವು ಅದರಲ್ಲಿ ಡಬ್ ಕೂಡ ಮಾಡಿದ್ರೆ ಅಂತ ಫೈನಲ್ ಏನು ಹೇಳ್ತೀರಾ? ರಾಜಮಾರ್ತಾಂಡ ಆಗಿದೆ, ಮನ್ಸಾರೆ ನಕ್ಕಿದ್ದೇನೆ, ಪೈಲಟ್ ವಾಯ್ಸಸ್ ಎಲ್ಲ ಇರುತ್ತಲ್ಲ ಅದು ಇನ್ನು ಟ್ರಿಮ್ಮಿಂಗ್ ಆಗಿರೋಲ್ಲ. ಸೊ ಒಂಚೂಚೂರು ಹಂಗೆ ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ಖುಷಿ ಆಗತ್ತೆ. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಶಿವಣ್ಣನಷ್ಟು ಸ್ಟ್ರಾಂಗ್ ಅಲ್ಲವೇ ಅಲ್ಲ, ಯಾಕೆಂದ್ರೆ ಅವರು ತುಂಬ ಸ್ಟ್ರಾಂಗ್, ಹೋಗಿ ಇಮ್ಮಿಡಿಯೇಟಾಗಿ ಜೇಮ್ಸ್ ಡಬ್ಬಿಂಗ್ ಎಲ್ಲ ಮಾಡಿದ್ರು. ನಾನು ಐ ಆಮ್ ವೆರಿ ಅಂದರೆ ನಾನು ಐ ಆಮ್ ನಾಟ್ ಓವರ್ ಇಟ್, ಇನ್ನೂ ಡೈಜೆಸ್ಟೇ ಆಗ್ತಾರೆ. 3 ವರ್ಷ ಆದ್ರೂ ಅದನ್ನು ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಡಬ್ಬಿಂಗ್ ಸ್ಟುಡಿಯೋಗೆ ಹೋಗ್ಬೇಕು ಅಂದಾಗ ಒಂಚೂರು ಹಿಂದೇಟ್ ಹಾಕ್ತೀನಿ, ಹೋಗ್ಬೇಕಾ ಅಂತ. ಬಟ್ ಹೋದಾಗ 100% ನನ್ನ ಸಿನಿಮಾಗೆ ಏನು ಎಫರ್ಟ್ ಹಾಕಿರ್ತೀನೋ ಅಷ್ಟೇ ಎಫರ್ಟ್ ಹಾಕಿ ರಾಜ ಮಾಡ್ತಾ ಅಂದ್ರೆ ಡಬ್ಬಿಂಗ್ ಮಾಡಿದ್ದೀನಿ, ಆಲ್ಮೋಸ್ಟ್ ಆಗೋಗಿದೆ, ಇನ್ನೇನು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಎಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.